ರೈತರ ಕೃಷಿ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಜೆಡಿಎಸ್ ನಾಯಕರ ನಡುವೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಎಸ್, ರೈತರ ಕೃಷಿ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ನಡುವೆ ಒಂದು ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ರೈತರ ಸಾಲ ಮನ್ನಾ ಮಾಡುವ ಕುರಿತಾಗಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ. 1 ಲಕ್ಷದವರೆಗಿನ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಈಗ ಚಿಂತನೆಯನ್ನ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡರು ನಡೆಸಿದ್ದಾರೆ ಅನ್ನೋ ರೀತಿಯಲ್ಲಿ ಈಗ ಮಾಹಿತಿ ಲಭ್ಯವಾಗ್ತಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 1 ಲಕ್ಷ ರೂಪಾಯಿವರೆಗೆ ಸಾಲ ಮನ್ನಾ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅಥವಾ ಮುಂದೆ ಈಗ ಚರ್ಚೆ ಕೂಡ ಅದರ ಬಗ್ಗೆ ಮಾಡಲಾಗ್ತಿದೆ. ಒಟ್ಟಾರೆಯಾಗಿ 21,000 ಕೋಟಿ ಸಾಲ ಮನ್ನಾ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಿದೆ. ಮುಂದಿನ 1 ವಾರದೊಳಗೆ ಸಾಲ ಮನ್ನಾ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಬುಧವಾರದ ಒಳಗೆ ನಾನು ನನ್ನ ನಿರ್ಧಾರವನ್ನು ಪ್ರಕಟಿಸ್ತೇನೆ, ಸಿಎಂ ಕುರ್ಚಿಗೆ ನಾನು ಅಂಟಿಕೊಂಡು ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿಕೆಯನ್ನು ಕುಮಾರಸ್ವಾಮಿಯವರು ಹೇಳಿದ್ದಾರೆ. ರೈತರ ಸಾಲ ಮನ್ನಾ ಮಾಡೇ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟ ಹಾಗೆ ಈಗ ಒಂದು ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ನಿರ್ಧಾರ ಮಾಡಿದ್ದಾರೆ. ಎಸ್, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಂದಿನಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಒಟ್ಟಾರೆಯಾಗಿ ನೋಡೋದಾದ್ರೆ ಈಗ ಈ ಒಂದು ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಂದಿನಿ ನನ್ನ ಧ್ವನಿ ಕೇಳಿಸ್ತಿದೆಯಾ? ನಂದಿನಿ ನನ್ನ ಧ್ವನಿ ಕೇಳಿಸ್ತಿದೆ? ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಬ್ಸ್ ಅಂತಾನೆ ಹೇಳ್ಬೋದು, ಡೆವಲಪ್ಮೆಂಟ್. ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡರು ಚರ್ಚೆ ನಡೆಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಇದೆ ಅಂತ ನಖಿಲ್, ಒಂದು ಪಾಸಿಟಿವ್ ಥಾಟ್ಸ್ ಆರಂಭವಾಗಿದೆ ಅಂತ ಹೇಳ್ಬೋದು. ರಾಜ್ಯದ ರೈತರು ಕಾಯ್ತಿದ್ದ ಏಕೈಕ ವಿಚಾರ ಅಂದ್ರೆ ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಯ ನಂತರ ರೈತ ಸಾಲ ಮನ್ನಾ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವಂತಹ ಸಾಲ ಮನ್ನಾದ ವಿಚಾರ ಎಲ್ಲಿವರೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿತ್ತು. ಅದು ಇವಾಗ ಒಂದಷ್ಟು ಬೆಳವಣಿಗೆಗಳನ್ನ ಕಂಡಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಇಬ್ಬರೂ ನಾಯಕರು ಮಾತುಕತೆಯನ್ನ ಶುರು ಮಾಡಿದ್ದು 1 ಲಕ್ಷದವರೆಗಿನ ಸಾಲ ಮನ್ನವನ್ನ ಮಾಡಬಹುದಾದಂತಹ ಸಾಧ್ಯತೆಗಳ ಬಗ್ಗೆ ಇವತ್ತು ಚರ್ಚೆ ನಡೆಯಲಿದೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ, ಹಣಕಾಸು ವ್ಯವಸ್ಥೆಯ ಪರಿಸ್ಥಿತಿಯನ್ನ ಆಧರಿಸಿ 1 ಲಕ್ಷ ರಾಜ್ಯದ ರೈತರ ಸಾಲವನ್ನ ಮನ್ನಾ ಮಾಡೋದಾದ್ರೆ 21,000 ಕೋಟಿ ರೂಪಾಯಿ ರಾಜ್ಯದ ಬೊಕ್ಕಸಕ್ಕೆ ಹೊರೆಯಾಗಲಿದೆ. ಆದರೂ ಸಹ ರಾಜ್ಯದ ರೈತರ ಹಿತದೃಷ್ಟಿ ಹಾಗೂ ಪ್ರಣಾಳಿಕೆ ಚುನಾವಣೆ ಸಂದರ್ಭದಲ್ಲಿ ಮಾಡಿದಂತಹ ಘೋಷಣೆಗಳನ್ನ ಆಧಾರವಾಗಿರಿಸಿಕೊಂಡು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ರೈತರ ಆತ್ಮಹತ್ಯೆಗಳನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಈ ಸಂಬಂಧಪಟ್ಟ ಹಾಗೆ ಮಹತ್ವದ ಸಭೆ, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ನಾಳೆಯಷ್ಟೇ, ಇನ್ನು 2 ದಿನಗಳಲ್ಲಿ ಒಂದು ಮಹತ್ವದ ಸಭೆ ನಡೀತಾ, ಅದಾದ ನಂತರ ರೈತ ಸಾಲ ಮನ್ನದ ಬಗ್ಗೆ ಎಷ್ಟರವರೆಗೆ ರೈತ ಸಾಲವನ್ನು ಮನ್ನಾ ಮಾಡಲಾಗುತ್ತೆ, ಯಾವ ಡೇಟ್ವರೆಗೂ ಅದು ಇಂಪ್ಲಿಮೆಂಟೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ. ಈಗ ಸಿಕ್ಕಿರುವಂತಹ ಬಿಗ್ ಬ್ರೇಕಿಂಗ್ ಅನ್ನು ನೀವು ನೋಡೋದಾದರೆ 1 ಲಕ್ಷ ಸಾಲ ಮನ್ನಾ ಮಾಡೋವರೆಗೂ ಸಹ ಚಿಂತನೆ ನಡೆಸ್ತಿದೆ. ಇದನ್ನಾದರೂ ಮಾಡಿ ರಾಜ್ಯದ ರೈತರನ್ನ ಉಳಿಸ್ಕೋಬೇಕು ಅನ್ನುವಂತಹ ಚಿತ್ತವನ್ನ ಮೈತ್ರಿ ಸರ್ಕಾರ ಮಾಡ್ತಿದೆ. ಈ ಸಂಬಂಧಪಟ್ಟ ಹಾಗೆ ಹಣಕಾಸು ಇಲಾಖೆ ಅಧಿಕಾರಿಗಳೊಂದಿಗೆ ಮಹತ್ವದ ಮಾತುಕತೆಗಳು ಸಹ ಎಂದಿನಂತೆ ನಡೆದಿದೆ. ಇದೆಲ್ಲವನ್ನ ಪರಿಪೂರ್ಣವಾಗಿ ಫಲಿತಾಂಶ ನೋಡೋದಾದ್ರೆ ಮುಂದಿನ 1 ವಾರದಲ್ಲಿ ರಾಜ್ಯದ ರೈತರಿಗೆ ಒಂದು ಸಿಹಿಸಿದ್ದಿ ಸಿಗುವಂತಹ ಸಾಧ್ಯತೆ ದಟ್ಟವಾಗಿದೆ. ನಿಖಿಲ್, ನಂದಿನಿ, ಎಲ್ಲೋ ಒಂದ್ ಕಡೆಗೆ ನಿನ್ನೇನು ಗುಲಾಬ್ ನಬಿ ಆಜಾದ್ ಅವರಿಗೆ ಭೇಟಿ ಮಾಡಿದ್ರು ಕುಮಾರಸ್ವಾಮಿ ಅವರು, ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ನಿಂದ ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದಾ ಹೇಗೆ ಅಂತ ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗಿಯೂ ನಿಖಿಲ್ ಖಂಡಿತವಾಗಿಯೂ ಸಹ ನಿಜ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಕೇಂದ್ರದ ಕಾಂಗ್ರೆಸ್ ನಾಯಕರೊಂದಿಗೆ ಮಾತುಕತೆ ನಡೆಸಿಯೇ ಜೆಡಿಎಸ್ ಮೈತ್ರಿಯನ್ನ ಹೊಂದಿಕೊಂಡಿರೋದು. ಹಾಗಾಗಿ ನೀವು ಗಮನಿಸೋದಾದ್ರೆ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುವ ಎಲ್ಲಾ ನಿರ್ಧಾರಗಳಲ್ಲೂ ಕೇಂದ್ರದ ಕಾಂಗ್ರೆಸ್ ನಾಯಕರು ಹಾಗೂ ರಾಜ್ಯದ ನಾಯಕರ ಅಭಿಪ್ರಾಯ ಇರುತ್ತೆ. ಹಾಗಾಗಿ ಮೈತ್ರಿ ಸರ್ಕಾರ ಹಣಕಾಸು ಇಲಾಖೆಯನ್ನ ಜೆಡಿಎಸ್ಗೆ ಬಿಟ್ಕೊಡುವಂತಹ ಸಾಧ್ಯತೆ ಬಹುತೇಕ ದಟ್ಟವಾಗಿದ್ದು, ಈ ಸಂಬಂಧಪಟ್ಟ ಹಾಗೆ ಹಣಕಾಸು ಇಲಾಖೆಯ ಮೂಲಕ ರೈತ ಸಾಲ ಮನ್ನಾದ ಬಗ್ಗೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಈ ಹಿಂದೆ ಮಾಜಿ ಸಿಎಂ ಆದಂತಹ ಸಿದ್ದರಾಮಯ್ಯ ಅವಧಿಯಲ್ಲಿ 8,500 ಕೋಟಿ ರೈತರ ಸಾಲವನ್ನ ಮನ್ನಾ ಮಾಡಿ ಆ ಸಮಯದಲ್ಲಿ ರೈತರ ಅಂದಿನ ಇಂದಿನ ದಿನವರೆಗೂ ಘೋಷಣೆಯ ಇಂದಿನ ದಿನದವರೆಗೂ ಸಹ ಸಾಲ ಮಾಡಿದಂತಹ
50,000 ಸಾಲ ಮಾಡಿದಂತಹ ರೈತರ ಸಾಲ ಮನ್ನಾ ಆಗಿದೆ. ಅದು ಸಹಕಾರಿ ಬ್ಯಾಂಕ್ಗಳದ್ದು, ಈಗ ರೈತ ಸಾಲ ಮನ್ನಾ ಆಗೋದು ರಾಷ್ಟ್ರೀಕೃತ ಬ್ಯಾಂಕ್ಗಳದ್ದು. ಹಾಗಾಗಿ ಬಹುತೇಕ ರೈತರ ಸಾಲ ಹೊರೆ ಕರ್ಮಿ ಆಗುವಂತಹ ನಿಟ್ಟಿನಲ್ಲಿ ಮೈತ್ರಿ ಸರ್ಕಾರದ ಉಭಯ ನಾಯಕರು ಚಿಂತಿಸುತ್ತಿದ್ದಾರೆ. ನಿಖಿಲ್, ಓಕೆ, ಧನ್ಯವಾದ ನಂದಿನಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.